ಓಂ ಶಾಂತಿ. ಮುರುಳಿಯ ದಿನಾಂಕ 13/5/2015. ಮುರುಳಿಯ ಮುಖ್ಯಾಂಶಗಳು. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಏಕಾಂತದಲ್ಲಿ ಕುಳಿತು ತನ್ನೊಂದಿಗೆ ಮಾತನಾಡಿಕೊಳ್ಳಿ. ನಾವು ಅವಿನಾಶಿ ಆತ್ಮರಾಗಿದ್ದೇವೆ. ತಂದೆಯಿಂದ ಕೇಳುತ್ತೇವೆ, ಈ ಅಭ್ಯಾಸ ಮಾಡಿರಿ. ಪ್ರಶ್ನೆ, ಯಾವ ಮಕ್ಕಳು ನೆನಪಿನಲ್ಲಿ ಆಲಸಿಗಳಾಗಿರುತ್ತಾರೆ? ಅವರ ಬಾಯಿಂದ ಯಾವ ಮಾತುಗಳು ಬರುತ್ತವೆ? ಉತ್ತರ, ಅವರು ಹೇಳುತ್ತಾರೆ, ನಾವು ಶಿವತಂದೆಯ ಮಕ್ಕಳಂತೂ ಆಗಿಯೇ ಇದ್ದೇವೆ, ನೆನಪಿನಲ್ಲಿಯೇ ಇದ್ದೇವೆ. ಆದರೆ ತಂದೆಯು ಹೇಳುತ್ತಾರೆ, ಅದೆಲ್ಲವೂ ಸುಳ್ಳಾಗಿದೆ, ಆಲಸ್ಯವಿದೆ. ಇದರಲ್ಲಿ ಪೂರ್ಣ ಪುರುಷಾರ್ಥ ಮಾಡಬೇಕು. ಮುಂಜಾನೆ ಎದ್ದು ತನ್ನನ್ನು ಆತ್ಮನೆಂದು ತಿಳಿದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ, ವಾರ್ತಾಲಾಪ ಮಾಡಬೇಕಾಗಿದೆ. ಆತ್ಮವೇ ವಾರ್ತಾಲಾಪ ಮಾಡುತ್ತದೆ. ನೀವೀಗ ಆತ್ಮಾಭಿಮಾನಿಯಾಗುತ್ತೀರಿ. ಕೇವಲ ದೇಹಿ ಅಭಿಮಾನಿ ಮಕ್ಕಳೇ ಜ್ಞಾನದ ಅಭಿಮಾನವನ್ನಿಟ್ಟುಕೊಳ್ಳದೆ ನೆನಪಿನ ಚಾರ್ಟ್ ಅನ್ನು ಇಡುತ್ತಾರೆ. ಗೀತೆ, ಮುಖವನ್ನು ನೋಡಿಕೋ ಪ್ರಾಣಿ. ಧಾರಣೆಗಾಗಿ ಮುಖ್ಯ ಸಾರ: ಮೊದಲನೆಯದು, ಜ್ಞಾನವನ್ನು ಹೇಳುವ ಜೊತೆ ಜೊತೆಗೆ ಯೋಗದಲ್ಲಿಯೂ ಇರಬೇಕಾಗಿದೆ. ಒಳ್ಳೆಯ ನಡವಳಿಕೆಗಳನ್ನು ಧಾರಣೆ ಮಾಡಬೇಕಾಗಿದೆ. ಬಹಳ ಮಧುರರಾಗಬೇಕು. ಎಂದು ಬಾಯಿಂದ ಕಲ್ಲುಗಳು ಬರಬಾರದು. ಎರಡನೆಯದು, ಅಂತರ್ಮುಖಿಯಾಗಿ ಏಕಾಂತದಲ್ಲಿ ಕುಳಿತು ತಮ್ಮೊಂದಿಗೆ ತಾವು ಆತ್ಮಿಕ ವಾರ್ತಾಲಾಪ ಮಾಡಿಕೊಳ್ಳಬೇಕು. ಪಾವನರಾಗುವ ಯುಕ್ತಿಗಳನ್ನು ರಚಿಸಬೇಕಾಗಿದೆ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ವರದಾನ: 5 ತತ್ವ ಮತ್ತು 5 ವಿಕಾರಗಳನ್ನು ತಮ್ಮ ಸೇವಾದಾರಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿ ಭವ. ಹೇಗೆ ಸತ್ಯಯುಗದಲ್ಲಿ ವಿಶ್ವ ಮಹಾರಾಜ ಮತ್ತು ವಿಶ್ವ ಮಹಾರಾಣಿಯರ ಡ್ರೆಸ್ ಅನ್ನು ಹಿಂದೆ ದಾಸದಾಸಿಯರು ಎತ್ತಿಹಿಡಿಯುತ್ತಾರೆ, ಅದೇ ರೀತಿ ಸಂಗಮಯುಗದಲ್ಲಿ ನೀವು ಮಕ್ಕಳು ಯಾವಾಗ ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿಯಾಗಿ ಟೈಟಲ್ಸ್ ರೂಪಿ ಡ್ರೆಸ್ನಿಂದ ಶೃಂಗರಿಸಲ್ಪಡುವಿರಿ, ಆಗ ಈ 5 ತತ್ವ ಮತ್ತು 5 ವಿಕಾರಗಳು ನಿಮ್ಮ ಡ್ರೆಸ್ ಅನ್ನು ಹಿಂದೆಯಿಂದ ಎತ್ತಿಹಿಡಿಯುತ್ತವೆ, ಅರ್ಥಾತ್ ಅಧೀನರಾಗಿ ನಡೆಯುತ್ತವೆ. ಇದಕ್ಕಾಗಿ ದೃಢ ಸಂಕಲ್ಪ ರೂಪಿ ಬೆಲ್ಟ್ ನಿಂದ ಟೈಟಲ್ಸ್ ರೂಪಿ ಡ್ರೆಸ್ ಅನ್ನು ಟೈಟ್ ಮಾಡಿಕೊಳ್ಳಿ. ಭಿನ್ನ ಭಿನ್ನ ಡ್ರೆಸ್ ಮತ್ತು ಶೃಂಗಾರದ ಸೆಟ್ನಿಂದ ಶೃಂಗರಿಸಿಕೊಂಡು ತಂದೆಯ ಜೊತೆಯಲ್ಲಿದ್ದು ಈ ವಿಕಾರ ಮತ್ತು ತತ್ವಗಳು ಪರಿವರ್ತನೆಯಾಗಿ ಸಹಯೋಗಿ ಸೇವಾದಾರಿಯಾಗಿ ಬಿಡುವವು. ಸ್ಲೋಗನ್: ಯಾವ ಗುಣ ಮತ್ತು ಶಕ್ತಿಗಳ ವರ್ಣನೆ ಮಾಡುವಿರಿ, ಅದರ ಅನುಭವದಲ್ಲಿ ಮುಳುಗಿ ಹೋಗಿಬಿಡಿ. ಅನುಭವವೇ ಎಲ್ಲದಕ್ಕಿಂತ ದೊಡ್ಡ ಅಥಾರಿಟಿಯಾಗಿದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಓಂ ಶಾಂತಿ.